ಗಡಿ ಜಿಲ್ಲೆ ಬೀದರ್ನಲ್ಲಿ ಸತತ ಒಂದು ವಾರದಿಂದ ವ್ಯಾಪಕವಾದ ಮಳೆ ಆಗ್ತಾ ಇದೆ ಅಷ್ಟೇ ಅಲ್ಲ ಇವತ್ತು ಗಡಿ ಜಿಲ್ಲೆ ಬೀದರ್ನಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ಕಾರಂಜಾ ಜಲಾಶಯದಿಂದ ಒಟ್ಟು ಮೂರು ಸಾವಿರದ ಮುನ್ನೂರು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಯಾವುದೇ ಅವಘಡಗಳು ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕಾರಂಜಾ ಜಲಾಶಯದಿಂದ ನೀರನ್ನು ಬಿಡುಗಡೆ ಮಾಡಿದೆ ಮೂರು ಗೇಟ್ಗಳ ಮೂಲಕ ಮಾಂಜಿರಾ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇತ್ತು ಏಳು ಪಾಯಿಂಟ್ ಆರು ಒಂಬತ್ತು ಟಿ ಎಂ ಸಿ ಸಾಮರ್ಥ್ಯದ ಕಾರಂಜಾ ಜಲಾಶಯ ಬಹುತೇಕ ಅಂದರೆ ತೊಂಬತ್ತು ಪರ್ಸೆಂಟ್ ಭರ್ತಿಯಾಗಿದೆ ಈ ಕುರಿತು ಭಾಲ್ಕಿ ತಾಲೂಕಿನ ಕಾರಂಜಾ ಜಲಾಶಯದಿಂದ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೊಪ್ಪಿಗುಡ್ಡ ಮಾಡಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ವಾಕ್ತರು ಇದೆ ನೋಡೋಣ ಬೀದರಲ್ಲಿ ಅಲ್ಲಿ ಸತತ ಒಂದು ವಾರಗಳ ಕೂಡ ಇನ್ನು ಧಾರಾಕಾರ ಮಳೆ ಸುರಿತಾ ಇರುವಂಥದ್ದು ಹೀಗಾಗಿ ನಾಳೆ ಕೂಡ ಮಹಾಮಳೆ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತ ಈಗಾಗಲೇ ಹೀಗಾಗಿ ಏನು ಕಾರಂಜಾ ಜಲಾಶಯದಿಂದ ಹೆಚ್ಚಿನ ನೀರನ್ನ ಇನ್ನೊಂದು ಹೊರಗಡೆ ಬಿಡ್ತಾ ಹೀಗಾಗಿ ನಾವೀಗ ಇನ್ನೊಂದು ಕಾರಂಜ ಜಲಾಶಯದ ಬಳಿ ಇದ್ದೀವಿ ಇನ್ನೊಂದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಾರಂಜಾ ಜಲಾಶಯ ಕಾರಂಜ ಜಲಾಶಯದಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೋ ಒಂದು ಮೂರು ಸಾವಿರದ ಮುನ್ನೂರು ಕ್ಯೂಸಿಯಸ್ ನೀರನ್ನ ಹೊರಗೆ ಬಿಡ್ತಾ ಇರುವಂತದ್ದು ಯಾಕಂದ್ರೆ ಹೆಚ್ಚಿನ ಏನೋ ಒಂದು ಧಾರಾಕಾರ ಮಳೆ ಆಗ್ತಿರುವಂಥದ್ದು ಸತ ಒಂದು ವಾರಗಳ ಒಂದು ವಾರಗಳ ಕಾಲದಿಂದ ಜೊತೆಗೆ ಒಂದು ಏನು ನಾಳೆ ಹೆಚ್ಚಿನ ಮಳೆ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಅಂದರೆ ನೂರಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಆಗ್ತಿದೆ ಗಡಿ ಜಿಲ್ಲೆ ಬೀದರ್ಲೆ ಅನ್ನುವಂಥ ದೃಷ್ಟಿಯಿಂದ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿತು ಜೊತೆಗೆ ತೆಲಂಗಾಣದಲ್ಲೂ ಕೂಡ ಜಾಸ್ತಿ ಮಳೆ ಆಗ್ತಿರುವಂಥದ್ದು ಹೀಗಾಗಿ ಕಾರಂಜಾ ನೀರಿನಲ್ಲಿ ಹೆಚ್ಚಿನ ಒಂದು ನೀರು ಒಂದು ಒಳಹರಿವು ಜಾಸ್ತಿ ಆಗ್ತಿರುವಂಥದ್ದು ಬಹುತೇಕ ಐದು ಸಾವಿರ ಏನೊಂದು ಕ್ಯೂಸಸ್ ನೀರು ಬರ್ತಾ ಇದೆ ಅನ್ನುವಂಥದ್ದು ಮಾಹಿತಿ ನೀಡ್ತಾರಂಥದ್ದು ಹೀಗಾಗಿ ಏನು ಯಾವುದೇ ರೀತಿಯ ಹಾನಿ ಆಗಬಾರ್ದು ಏನು ಜಲಾಶಯಕ್ಕೆ ಅನ್ನೋ ದೃಷ್ಟಿಯಿಂದ ಹೆಚ್ಚಿನ ನೀರನ್ನು ಅಂದರೆ ಮೂರು ಸಾವಿರದ ಮು ಮುನ್ನೂರು ಕ್ಯೂಸಸ್ ನೀರನ್ನು ಹೊರಗಡೆ ಬಿಡ್ತಾರಂಥದ್ದು ಹೀಗಾಗಿ ಮಾಂಜ್ರಾ ನದಿ ಇಲ್ಲಿಂದ ಬಾಲ್ಕಿ ತಾಲೂಕಿನ ಮೂಲಕ ಮಾಂಜ ನದಿಗೆ ಒಂದು ನೀರು ಅರ್ದ್ಕೊಂಡು ಹೋಗ್ತದೆ ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರಲ್ಲಿ ಒಂದು ರೀತಿಯ ಸತತ ಒಂದು ವಾರಗಳ ಕಲಿಂದ ಧಾರಾಕಾರ ಮಳೆ ಆಗ್ತಂಥ ಹಾಗಾಗಿ ಕಾರಂಜ ಜಲಾಶಯಕ್ಕೆ ಹೆಚ್ಚಿನ ಒಂದು ಒಂದು ಒಳ ಒಳಹರಿವು ಹೆಚ್ಚಾಗಿರುವಂಥದ್ದು ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಆಗಬಾರ್ದು ಅನ್ನುವಂಥ ಮುನ್ನ ಏನೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಈಗಾಗಲೇ ಜಿಲ್ಲಾಡಳಿತ ಒಂದು ರೀತಿಯ ಏನೋ ಒಂದು ಹೊರಗಡೆ ಬಿಡ್ತ ನೀರನ್ನು ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಘೋಷಣೆ ಮಾಡಿರುವಂಥದ್ದು ನಾಳೆ ಏನೊಂದು ರೆಡ್ ಅಲರ್ಟ್ ಆಗಿದೆ ಹೀಗಾಗಿ ಏನೊಂದು ಶಾಲಾ ಕಾಲೇಜಿಗೂ ಕೂಡ ಒಂದು ರೀತಿಯ ರಜೆ ಘೋಷಿಸಿರುವಂಥದ್ದು ಅಂಗನವಾಡಿ ಕೇಂದ್ರಗಳು ಕೂಡ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು ಹೀಗಾಗಿ ಕಾರಂಜ ಜಲಾಶಯದ ಒಂದು ಒಳಹರಿವು ಹೆಚ್ಚಿನಲ್ಲಿ ಈ ಒಂದು ಮೂರು ಸಾವಿರದ ಮುನ್ನೂರು ಕ್ಯೂಸಸ್ ನೀರನ್ನು ಹೊರಗೆ ಬಿಡ್ತಾರಂಥ ದೃಶ್ಯಗಳು ನೋಡ್ತಿರ್ಬೋದು ಈಗಾಗಲೇ ಎರಡು ಜೊತೆಗೆ ಒಂದು ಮತ್ತೊಂದು ಗೇಟನ್ನು ಈಗ ಓಪನ್ ಮಾಡಿರುವಂಥದ್ದು ಅಂದರೆ ಟೋಟಲ್ ಎರಡು ಗೇಟನ್ನು ಓಪನ್ ಮಾಡಿದರು ಈಗ ಮತ್ತೊಂದು ಗೇಟನ್ನು ಓಪನ್ ಮಾಡಿರುವಂಥ ದೃಶ್ಯಗಳು ನೀವು ನೋಡ್ತಿರ್ಬೋದು ಮೂರನೇದು ಪಬ್ಲಿಕ್ ಟಿ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಅಂತ ಹೇಳ್ಬೋದು ಯಾಕಂದರೆ ಮೂರು ಸಾವಿರದ ಮುನ್ನೂರು ಪ್ಲಸ್ಸು ಈಗ ಏನೋ ಒಂದು ಕ್ಯೂಸೆಸ್ ನೀರನ್ನು ಏನು ಕಾರಂಜಾ ಜಲಾಶಯದ ಅಧಿಕಾರಿಗಳು ಹೊರಗೆ ಬಿಡ್ತಿರೋಂಥದ್ದು ಅಷ್ಟರ ಮಟ್ಟಿಗೆ ಒಂದು ರೀತಿಯ ಈ ಈ ಬಾರಿ ಏನು ಅಂದರೆ ಮುಂಗಾರು ಮಳೆ ಪ್ರಾರಂಭವಾದಾಗ ಏನೋ ಒಂದು ರೀತಿಯ ಮಳೆ ಬಾರದೆ ಒಂದು ರೀತಿಯ ಬೆಳೆಗಳು ಒಣಗಿ ಹೋಗಿರುವಂಥದ್ದು ಆದರೆ ಈಗ ಏನೋ ಒಂದು ಮಳೆ ಬರ್ತಾ ಇದೆ ಈಗ ಹೀಗಾಗಿ ಮಳೆಯಿಂದ ಹೆಚ್ಚಿನ ಅಂದ್ರೆ ಧಾರಾಕಾರ ಮಳೆಯಿಂದ ಹೆಚ್ಚಿನ ನೀರು ಕಾರಂಜ ಜಲಾಶಯಕ್ಕೆ ಅದರಲ್ಲೂ ಹಿನ್ನೀರಿಗೆ ಬರ್ತಾ ಹೀಗಾಗಿ ಯಾವುದೇ ರೀತಿಯ ಕಾರಂಜ ಜಲಾಶಯಕ್ಕೆ ಒಂದ್ ರೀತಿಯ ಏನು ಸಮಸ್ಯೆ ಆಗ್ಬಾರ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ದೃಷ್ಟಿಯಿಂದ ಕಾರಂಜ ಜಲಾಶಯದಿಂದ ನೀರನ್ನ ಒಳಬಿಡ್ತಾ ಹೀಗಾಗಿ ಒಂದು ರೀತಿಯ ನದಿ ಪಾತ್ರದ ಜನರಿಗೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿರುವಂಥದ್ದು ಯಾವುದೇ ರೀತಿಯ ಜನರಾಗಿರ್ಬೋದು ರೈತರಾಗಿರ್ಬೋದು ಜಾನುವಾರುಗಳಾಗಿರ್ಬೋದು ನದಿ ಪಾತ್ರಕ್ಕೆ ಇಳಿಸಬೇಡಿ ಅನ್ನುವಂಥದ್ದು ಇದರಿಂದ ಇಲ್ಲಿಂದ ಸೀದಾ ಇನ್ನೊಂದು ಒಂದು ನದಿಗೆ ನೀರನ್ನು ಹೋಗ್ತದೆ ಹಾಗಾಗಿ ಇಲ್ಲಿಂದ ಯಾವುದೇ ರೀತಿಯ ಜೀವಹಾನಿಗಳು ಆಗಬಾರ್ದು ದೃಷ್ಟಿಯಿಂದ ಒಂದು ಪ್ರಮುಖವಾಗಿ ಯಾವುದೇ ರೀತಿಯ ಒಂದು ಜಿಲ್ಲಾಡಳಿತ ಕಟ್ಟೆ ಕಟ್ಟುನಿಟ್ಟಿನ ಕ್ರಮವನ್ನು ಒಂದು ಆದೇಶವನ್ನು ಮಾಡಿರುವಂಥದ್ದು ಯಾವುದೇ ರೀತಿಯ ನದಿ ಪಾತ್ರಗಳು ಇಡಬಾರಂಥದ್ದು ಹಾಗಾಗಿ ಗಡಿ ಜಿಲ್ಲೆ ಬೀದರ್ಲ್ಲಿ ಏನೊಂದು ನಾಳೆ ರೆಡ್ ಅಲರ್ಟ್ ಇದೆ ಹೀಗಾಗಿ ಒಂದು ರೀತಿಯ ಜಿಲ್ಲಾಡಳಿತ ಎಲ್ಲಾ ರೀತಿಯ ಒಂದು ಕ್ರಮಗಳನ್ನು ತೆಗೆದುಕೊಂಥದ್ದು ಜೊತೆಗೆ ನಾಳೆ ಶಾಲಾ ಕಾಲೇಜು ರಜೆ ಕೊಟ್ಟಿರುವಂಥದ್ದು ಹೀಗಾಗಿ ಒಂದು ರೀತಿಯ ಸಂಪೂರ್ಣವಾಗಿ ಾಗಿ ನಾಳೆ ಯಾವ ರೀತಿ ಒಂದು ಮಹಾಮಳೆ ಆಗ್ತದೆ ಅನ್ನುವಂಥದ್ದು ಈಗಾಗಲೇ ಎಲ್ಲರೂ ಎದುರು ನೋಡ್ತಾ ಇರುವಂತದ್ದು ಕ್ಯಾಮರ ಸಚಿವ ಜತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಪಬ್ಲಿಕ್ ಟಿವಿ ಬೀದರ್